ಹಾಯ್, ತಮ್ಮೆಲ್ಲರಿಗೂ ಗೌರ್ಮೆಂಟ್ ಜಾಬ್ಸ್ ಸರ್ಕಾರಿ ಉದ್ಯೋಗ ಚಾನಲ್ಗೆ ಸ್ವಾಗತ. ನೀವು ಈ ಒಂದು ಚಾನಲ್ನ ಮೊದಲು ವಿಸಿಟ್ ಮಾಡ್ತಾ ಇದ್ರೆ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಬಹುದು. ನಾವು ಡೈಲಿ ಅಪ್ಲೋಡ್ ಮಾಡ್ತಕ್ಕಂಥ ಗೌರ್ಮೆಂಟ್ ಜಾಬ್ ನೋಟಿಫಿಕೇಶನ್ ಪಡಿತಾ ಇದ್ರೆ, ಹಾಗೆ ಎಲಿಜಿಬಿಲಿಟಿ ಇದ್ರೆ ಅಪ್ಲೈ ಮಾಡಿ ಸದುಪಯೋಗ ಪಡೆದುಕೊಳ್ಳಿ. ನೀವು ಎಲಿಜಿಬಿಲಿಟಿ ಇಲ್ಲ ಅಂದ್ರೆ ಬೇರೆಯವರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿಬಿಟ್ಟು ಅವರಿಗಾದ್ರೂ ಸಹಾಯ ಮಾಡಿ. ನಾವು ಇವತ್ತು ನೋಡ್ತಾ ಇರೋದು ಗೌರ್ಮೆಂಟ್ ಜಾಬ್ಸ್ ಇನ್ ಧಾರವಾಡ. ಧಾರವಾಡದಲ್ಲಿ ಇರತಕ್ಕಂಥ ವಿವಿಧ ರೀತಿಯಾದಂತ ಹುದ್ದೆಗಳ ಬಗ್ಗೆ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ಕೊಡ್ತಾ ಇದ್ದೇವೆ. ಈ ಒಂದು ಧಾರವಾಡ, US ಧಾರವಾಡದಲ್ಲಿ ಬಿಸ್ನೆಸ್ ಮ್ಯಾನೇಜರ್, ಮ್ಯಾನೇಜರ್, ಹಾಗೆ ಲೀಗಲ್ ಎಕ್ಸಿಕ್ಯೂಟಿವ್ಸ್, ಮತ್ತೆ ಇನ್ನುಳಿದಂತ ಫಿಸಿಕಲ್ ಅಸಿಸ್, ಫಿಸಿಕಲ್ ಪ್ರೊಫೆಸರ್ ಅಂತ ಹೇಳ್ಬಿಟ್ಟು ಆ ಒಂದು ಹುದ್ದೆಗಳಿಗೆ ಖಾಲಿ ಇದ್ದು ಅವುಗಳಿಗೆ ಭರ್ತಿ ಮಾಡ್ತಾ ಇದ್ದಾರೆ. ಈ ಒಂದು ಹುದ್ದೆಗಳನ್ನ ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ಇದು ಭರ್ತಿ ಮಾಡ್ತಾ ಇದ್ದು, ಇದಕ್ಕೆ ಬೇಕಿರತಕ್ಕಂಥ ವಿದ್ಯಾರ್ಹತೆ, ಮತ್ತೆ ಅಪ್ಲಿಕೇಶನ್ ಫೀಸ್, ಹಾಗೆ ವಾಕಿಂಗ್ ಡೇಟ್, ಹಾಗೆ ನಿಗದಿಪಡಿಸಿರ್ತಕ್ಕಂಥ ಸಂಬಳಗಳ ಮಾಹಿತಿಯನ್ನ ಈ ಒಂದು ವಿಡಿಯೋದಲ್ಲಿ ನಿಮಗೆ ನಾವು ನೀಡ್ತಾ ಇದ್ದೇವೆ. ಈ ಒಂದು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ, ಇದರಲ್ಲಿ ಖಾಲಿ ಇರತಕ್ಕಂಥ ಪೋಸ್ಟ್ಗಳು ಬಿಸ್ನೆಸ್ ಮ್ಯಾನೇಜರ್, ಮ್ಯಾನೇಜರ್, ಲೀಗಲ್ ಎಕ್ಸಿಕ್ಯೂಟಿವ್, ಪೋಸ್ಟ್ಗಳ ಸಂಖ್ಯೆ 3. ಮತ್ತೆ ನಿಮಗೆ ಕೆಲಸಕ್ಕೆ ನೀಡ್ತಿರ್ತಕ್ಕಂಥ ಸ್ಥಳ ಬಂದ್ಬಿಟ್ಟು ಧಾರವಾಡ, ಕರ್ನಾಟಕದಲ್ಲಿ. ಉದ್ಯೋಗದ ಅರ್ಹತೆಗಳು, ಈ ಒಂದು ಬಿಸ್ನೆಸ್ ಮ್ಯಾನೇಜರ್ ಅಥವಾ COO MBA, PGDM ಅಥವಾ ಮಾಸ್ಟರ್ಸ್ ಡಿಗ್ರಿ ಆಗಿರಬೇಕು. ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸ್ಯಾಲ್ರಿ 2 ಲಕ್ಷ ರೂಪಾಯಿ ಪ್ರತಿ ತಿಂಗಳಿಗೆ. ಹಾಗೆ ಏಜ್ ಲಿಮಿಟ್ ಬಂದ್ಬಿಟ್ಟು 50 ವರ್ಷ. ಇನ್ನು ಮ್ಯಾನೇಜರ್, ಇನ್ನೋವೇಶನ್ ಮ್ಯಾನೇಜ್ಮೆಂಟ್ಗೆ ನಂಬರ್ ಆಫ್ ಪೋಸ್ಟ್ ಬಂದ್ಬಿಟ್ಟು 1. ಇನ್ನು ಕ್ವಾಲಿಫಿಕೇಶನ್ ಎಂಟೆಕ್, MBA, PGDM, ಮಾಸ್ಟರ್ಸ್ ಡಿಗ್ರಿ. ಹಾಗೆ ಸ್ಯಾಲ್ರಿ ಪರ್ ಮಂತ್ ಬಂದ್ಬಿಟ್ಟು 1,50,000 ರೂಪಾಯಿಗಳು. ಇನ್ನು ಏಜ್ ಲಿಮಿಟ್, ಮ್ಯಾಕ್ಸಿಮಮ್ ಏಜ್ ಲಿಮಿಟ್ 50 ವರ್ಷ. ಹಾಗೆ ಲೀಗಲ್ ಎಕ್ಸಿಕ್ಯೂಟಿವ್ಸ್ IP, ಮಾಸ್ಟರ್ಸ್ ಡಿಗ್ರಿ ಅಥವಾ LLM ಆಗಿರ್ತಕ್ಕದ್ದು, ಇದಕ್ಕೆ ಸ್ಯಾಲ್ರಿ ಬಂದ್ಬಿಟ್ಟು 50,000 ಪ್ರತಿ ತಿಂಗಳಿಗೆ. ಹಾಗೆ ಏಜ್ ಲಿಮಿಟ್ ಬಂದ್ಬಿಟ್ಟು 40 ವರ್ಷಗಳು. ಇನ್ನು ಅರ್ಜಿ ಶುಲ್ಕ, ಇದಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇಲ್ಲಿ ಇರುವುದಿಲ್ಲ. ನೀವು ಡೈರೆಕ್ಟ್ ಆಗಿ ಇದನ್ನ ಅಪ್ಲೈ ಮಾಡಬಹುದು. ನೋಡಿ, ಇದಕ್ಕೆ ಯಾವುದೇ ರೀತಿಯಾದಂತಹ ಅರ್ಜಿ ಶುಲ್ಕ ಇಲ್ಲ. ಹಾಗೆ ಇದನ್ನ ಆಯ್ಕೆ ಮಾಡುವಂತಹ ವಿಧಾನ ಈ ರೀತಿಯಾಗಿದೆ, ನಿಮಗೆ ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಮೂಲಕ ಆಯ್ಕೆ ಮಾಡಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳು ಈ ರೀತಿಯಾಗಿವೆ. ಅರ್ಜಿಯನ್ನು ಸಲ್ಲಿಸಲು ಪ್ರಾರಂಭವಾದಂತಹ ದಿನಾಂಕ ಅಂದ್ರೆ ನೋಟಿಫಿಕೇಶನ್ ರಿಲೀಸ್ ಮಾಡಿದಂತ ಡೇಟು 6 ಸೆಪ್ಟೆಂಬರ್ 2019. ಇನ್ನು ವಾಕ್ ಇನ್ ಡೇಟ್ ಬಂದ್ಬಿಟ್ಟು 26 ಸೆಪ್ಟೆಂಬರ್ 2019. ಇನ್ನು ಇದಕ್ಕೆ ಯಾವ ರೀತಿಯಾದಂತ ಅರ್ಜಿಯನ್ನು ಸಲ್ಲಿಸಬೇಕು ಅಥವಾ ಇದು ವಾಕ್ ಇನ್ ಇಂಟರ್ವ್ಯೂ ಸಂದರ್ಶನ ಯಾವ ರೀತಿಯಾಗಿ ತಾವು ಅಟೆಂಡ್ ಆಗಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಇನ್ನು ಆಸಕ್ತ ಮತ್ತು ನಿಮಗೇನಾದ್ರೂ ಇಂಟ್ರೆಸ್ಟ್ ಇದ್ರೆ ಈ ರೀತಿಯಾದಂತ ಜಾಬ್ ಅಲ್ಲಿ ತಾವು ನೇರವಾಗಿ ವಾಕ್ ಇನ್ ಸಂದರ್ಶನಕ್ಕೆ ಯಾವುದು ಅಡ್ರೆಸ್ ಕೊಟ್ಟಿದ್ದಾರೆ ನೋಡಿ ಇಲ್ಲಿ, ಅಸೋಸಿಯೇಟ್ ಡೈರೆಕ್ಟರ್ ಆಫ್ ರಿಸರ್ಚ್ ಹೆಡ್ ಕ್ವಾರ್ಟರ್ಸ್ US ಧಾರವಾಡ, ಇಲ್ಲಿ ಬಂದ್ಬಿಟ್ಟು ತಾವು ಅಟೆಂಡ್ ಮಾಡಬೇಕಾಗುತ್ತೆ. ಇನ್ನು ಇದಕ್ಕೆ ಸಂಬಂಧಪಟ್ಟಂತ ನೋಟಿಫಿಕೇಶನ್, ಅರ್ಜಿ, ಹಾಗೆ ಅರ್ಜಿಯ ಲಿಂಕ್, ಮತ್ತೆ ವೆಬ್ಸೈಟ್ ವಿಳಾಸವನ್ನು ನಾವು ನಮ್ಮ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೊಂಡ್ಬಿಟ್ಟು ಎಲಿಜಿಬಲ್ ಆಗಿದ್ರೆ ಉಪಯೋಗ ಪಡೆದುಕೊಳ್ಳಿ. ಹಾಗೆ ತಮಗೆ ಎಲಿಜಿಬಿಲಿಟಿ ಇಲ್ಲ ಅಂತಂದ್ರೆ ಬೇರೆ ಯಾರಿಗಾದರೂ ಇದನ್ನ ಫಾರ್ವರ್ಡ್ ಮಾಡಿ ಅವರು ಅದರ ಉಪಯೋಗ ತೆಗೆದುಕೊಳ್ಬಹುದು. ಧಾರವಾಡದಲ್ಲಿ ಇವಾಗ ನೋಡ್ತಾ ಇರೋದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳಿಗೆ ಭರ್ತಿ ಮಾಡ್ತಿರ್ತಕ್ಕಂಥದ್ದು. ಈ ಒಂದು ಅಸಿಸ್ಟೆಂಟ್ ಪ್ರೊಫೆಸರ್ ಹುದ್ದೆಗಳು ಯಾವ್ದ್ರಲ್ಲಿ ಅಂತಂದ್ರೆ ಫಿಸಿಕಲ್ ಎಜುಕೇಶನ್ ಅಲ್ಲಿ ಖಾಲಿ ಇದ್ದು ಇದು ಒಂದು ಹುದ್ದೆಗಳಿಗೆ ಭರ್ತಿ ಮಾಡ್ತಾ ಇದ್ದಾರೆ. ಇದಕ್ಕೆ ಲಾಸ್ಟ್ ಡೇಟ್ ವಾಕ್ ಇನ್ ಇಂಟರ್ವ್ಯೂ ಬಂದ್ಬಿಟ್ಟು 18 ಸೆಪ್ಟೆಂಬರ್ 2019 ಆಗಿದ್ದು, ಅದರ ವಿವರ ಈ ರೀತಿಯಾಗಿದೆ. ಇಲ್ಲಿ ನೋಡಿ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಫಿಸಿಕಲ್ ಎಜುಕೇಶನ್ ಗೆ ಖಾಲಿ ಇರತಕ್ಕಂಥ ಪೋಸ್ಟ್ಗಳು 1. ಮತ್ತೆ ಇದಕ್ಕೆ ನಿಗದಿಪಡಿಸಿರ್ತಕ್ಕಂಥ ಸಂಬಳ 27,000, 5 ವರ್ಷಗಳಿಗಿಂತ ಕಡಿಮೆ ಅವಧಿಗೆ ಬೋಧನಾ ಅನುಭವ, ಮತ್ತು ಕನಿಷ್ಠ 30,000 ಸ್ನಾತಕೋತ್ತರ ಪದವಿ ಪಡೆದವರಿಗೆ 5 ವರ್ಷ ಬೋಧನಾ ಅನುಭವ, ಅಥವಾ ತಿಂಗಳಿಗೆ 32,000, 5 ವರ್ಷಗಳಿಗಿಂತ ಕಡಿಮೆ ಅವಧಿಗೆ ಬೋಧನಾ ಅನುಭವ, ಮತ್ತು ಕನಿಷ್ಠ ತಿಂಗಳಿಗೆ 35,000 ಡಾಕ್ಟರೇಟ್ ಪದವಿ ಪಡೆದವರಿಗೆ, ಇನ್ನು 5 ವರ್ಷಗಳ ಬೋಧನಾ ಅನುಭವ ಹೊಂದಿರಬೇಕು. ಅಂದರೆ 27,000 ಮೊದಲನೇದಾಗಿ 5 ವರ್ಷದ ಎಕ್ಸ್ಪೀರಿಯನ್ಸ್ ಇದ್ದವರಿಗೆ, ಮತ್ತೆ 30,000 ಬಂದ್ಬಿಟ್ಟು ಸ್ನಾತಕೋತ್ತರ ಪದವಿ ಪಡೆದವರಿಗೆ, ಜೊತೆಗೆ 5 ವರ್ಷ ಬೋಧನಾ ಅನುಭವ ಇರಬೇಕು. 32,000 ಸ್ಯಾಲ್ರಿ ಬಂದ್ಬಿಟ್ಟು 5 ವರ್ಷಗಳಿಗಿಂತ ಕಡಿಮೆ ಅವಧಿಗೆ ಬೋಧನಾ ಅನುಭವ ಹೊಂದಿರೋರಿಗೆ, ಮತ್ತು 35,000 ಕನಿಷ್ಠ ಕನಿಷ್ಠ ಪ್ರತಿ ತಿಂಗಳು ಸ್ಯಾಲ್ರಿ ಬಂದ್ಬಿಟ್ಟು ಡಾಕ್ಟರೇಟ್ ಪದವಿ, ಮತ್ತೆ 5 ವರ್ಷ ಬೋಧನಾ ಅನುಭವ ಇರುವವರಿಗೆ ಇದನ್ನ ನೀಡಲಾಗ್ತಾ ಇದೆ. ಶಿಕ್ಷಣ ಅರ್ಹತೆ ಬಂದ್ಬಿಟ್ಟು ಮಾಸ್ಟರ್ಸ್ ಡಿಗ್ರಿ ಇಲ್ಲಾಂದ್ರೆ ಡಾಕ್ಟರೇಟ್ ಡಿಗ್ರಿ ಆಗಿರಬೇಕು. ಇನ್ನು ವಯಸ್ಸು ಬಂದ್ಬಿಟ್ಟು ಕೃಷಿ ವಿಜ್ಞಾನ ವಿಶ್ವವಿದ್ಯಾಲಯ ಧಾರವಾಡ ನೇಮಕಾತಿಯ ಮಾನದಂಡಗಳ ಪ್ರಕಾರ ಅಂತಾರೆ. ಅವರು ಒಂದು ನೋಟಿಫಿಕೇಶನ್ ಅಲ್ಲಿ ಯಾವ ರೀತಿ ಡಿಕ್ಲೇರ್ ಮಾಡಿದ್ದಾರೆ ಅದು ಆ ರೀತಿಯ ಪ್ರಕಾರ ಇಲ್ಲಿ ಅವರನ್ನ ನೇಮಕಾತಿ ಮಾಡಿಕೊಳ್ಳಲಾಗುತ್ತೆ. ಇನ್ನು ಪ್ರಮುಖ ದಿನಾಂಕಗಳು 12 ಸೆಪ್ಟೆಂಬರ್ 2019, ವಾಕ್ ಇನ್ 18 ಸೆಪ್ಟೆಂಬರ್ 2019. ಅದೇ ಅರ್ಜಿ ಸ್ಟಾರ್ಟ್ ಆಗಿರೋದು 12, ವಾಕ್ ಇನ್ ಇರೋದು 18 ಸೆಪ್ಟೆಂಬರ್. ಇನ್ನು ಆಯ್ಕೆಯ ವಿಧಾನ ಬಂದ್ಬಿಟ್ಟು ಲಿಖಿತ ಪರೀಕ್ಷೆ ಮತ್ತು ಸಂದರ್ಶನದ ಆಧಾರದ ಮೇಲೆ ಇದನ್ನ
ಆಯ್ಕೆ ಮಾಡಿಕೊಳ್ಳಲಾಗುತ್ತೆ. ಇನ್ನು ನಾವು ನಿಮಗೆ ಈ ಒಂದು ಅಧಿಸೂಚನೆ ಮತ್ತು ಅರ್ಜಿ ನಮೂನೆ ಲಿಂಕ್ ಅನ್ನ ಹಾಗೆ ವೆಬ್ಸೈಟ್ ಲಿಂಕ್ ಅನ್ನ ನಮ್ಮ ಟೆಕ್ನಿಕಲ್ಸ್ ಯೂಟ್ಯೂಬ್ ಡಿಸ್ಕ್ರಿಪ್ಷನ್ ಕೊಟ್ಟಿದ್ದೇವೆ, ಅದನ್ನು ನೋಡ್ಕೊಂಬಿಟ್ಟು ಎಲಿಜಿಬಲ್ ಆಗಿದ್ರೆ ಅಪ್ಲೈ ಮಾಡಿ. ತಮಗೆ ಇದೊಂದು ಅಪ್ಲೈ ಆಗಲ್ಲ ಜಾಬ್ ಅಂತಂದ್ರೆ ತಾವು ಬೇರೆ ಯಾರಿಗಾದರೂ ಶೇರ್ ಮಾಡಿಬಿಟ್ಟು ಅವರಿಗೆ ಹೆಲ್ಪ್ ಮಾಡಬೇಕಾಗುತ್ತೆ.